Hey guys, welcome back to my channel. So, this vlog is in my life. So, सो नोडबहुदु नीवु इल्ली नानु इडली बैटर ना हाकिट्टिदीनि बट आल्मोस्ट वन डे आगिदे बट इन्नु फर्मेंट आगिल्ल सो हागागि नाळे आगुत्ते अंत वेट माड्ता इदीनि निन्ने हाकिट्टिदे बट फर्मेंट इन्नंद्रे इन्नोंदु स्वल्प बेकु सो जास्ति बुरुक बंद्रे मात्र चेन्नागि अनिसुत्ते इडली साफ्ट आगुत्ते ननगे होरगिंदु अक्कि हिट्टिंद माडिद इडली तुंबा इष्ट आगोदे इल्ल स्वल्प स्टिक्कीनेस अनिसुत्ते आमेले मुद्दे मुद्दे अंटंट अंत अनिसुत्ते बट नोडलिक्के साफ्ट अंत होरगडे अनिसुत्ते बट ओळगडे गट्टि गट्टि अनिसुत्ते हागागि नानु यावागलू रवालिंदे माडोदु इडली सो नम्म ಮನೆಯಲ್ಲೆಲ್ಲರೂ ರವಾ ಇಡ್ಲಿನೇ ತಿಂತಾರೆ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಇಡ್ಲಿ ಇದ್ದಾಗ ಚಟ್ನಿ ಸಾಂಬಾರ್ ಬೇಕೇ ಬೇಕು ಕಾಂಬಿನೇಷನ್ ಹಾಗಾಗಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಜಾಸ್ತಿ ದಿನ ಆಯಿತು ನಾನು ಇಡ್ಲಿ ಚಟ್ನಿ ಸಾಂಬಾರ್ ತಿಂದೇ ಇಲ್ಲ ಹಾಗಾಗಿ ನಾಳೆ ಸಂಡೇ ಇದೆ ಸೊ ಹಾಗಾಗಿ ಆರಾಮಾಗಿ ಎಲ್ಲರೂ ಮನೆಯಲ್ಲಿ ಎಂಜಾಯ್ ಮಾಡ್ಕೋತಾ ತಿನ್ಬೋದು ಸೊ ಟೈಮ್ ಇತ್ತು ಅಂದರೆ ನಾನು ಮೇದು ವಡಾನು ಕೂಡ ಮಾಡ್ತೀನಿ ಸೊ ನನಗೆ ಬಾಲ್ಸಲ್ಲಿ ಮಾಡಲಿಕ್ಕೆ ತುಂಬ ಇಷ್ಟ ಎಟ್ ಎ ಟೈಮ್ ಒಂದೇ ಟೈಮಲ್ಲಿ ನಾನು ಈ ರೀತಿ ಡಿಪ್ ಮಾಡಿಕೊಂಡು ತಿನ್ಬೋದು ಸಾಂಬಾರ್ಗೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಸೊ ದೊಡ್ಡ ವಡಾ ಅಂದರೆ ಮುರಿದು ತಿನ್ನಬೇಕಾಗುತ್ತೆ ಜಸ್ಟ್ ಅಪ್ಪೂಟನೇ ಒಳಗಡೆ ಹಾಕೊಂಡ್ರೆ ತುಂಬಾ ಮಜಾ ಅನಿಸುತ್ತೆ ತಿನ್ನಲಿಕ್ಕೆ ಹಾಗಾಗಿ ಸೊ ಹೋಪ್ ನಾಳೆ ಜಸ್ಟ್ ಫರ್ಮೆಂಟ್ ಆಗಲಿ ಇದು ಆಯಿತು ಅಂದರೆ ನಾನು ಖಂಡಿತ ವ್ಲಾಗಲ್ಲಿ ತೋರಿಸ್ತೀನಿ ಇಲ್ಲ ಅಂದರೆ ಇಡ್ಲಿ ಕ್ಯಾನ್ಸಲ್ ಆಗುತ್ತೆ ಸೊ ಬೇರೆ ಏನಾದರೂ ರೆಸಿಪಿ ಮಾಡಬೇಕಾಗುತ್ತೆ ಸೊ ನೋಡೋಣ ಅದಕ್ಕೆ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಇಷ್ಟು ತನಕ ಬೆಚ್ಚಗೆ ಇಟ್ಟಿದ್ದೆ ಮಧ್ಯಾಹ್ನ ಬಿಸಿಲಲ್ಲಿ ಇಟ್ಟಿದ್ದೆ ಸೊ ಆದರೂ ಕೂಡ ಈ ಕ್ಲೈಮೇಟಲ್ಲಿ ತುಂಬ ಅಂದರೆ ತುಂಬಾ ಚಳಿ ಇದೆ ವಿಂಟರ್ ಸೀಸನಲ್ಲಿ ಏನಿಲ್ಲ ಅಂದರೂ ಎರಡು ದಿನ ಬೇಕಾಗುತ್ತೆ ಫರ್ಮೆಂಟೇಷನ್ ಆಗಲಿಕ್ಕೆ ಸೊ ಹಾಗಾಗಿ ಲೆಟ್ಸ್ ಹೋಪ್ ಇಲ್ಲಿ ನಾನು ಜಾಸ್ತಿ ದಿನ ಆಯಿತು ಫೇಸ್ ಪ್ಯಾಕ್ ಹಚ್ಕೊಂಡೇ ಇಲ್ಲ ಸೊ ಇಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಫಿಲ್ಟರ್ ಕಾಫಿದು ಡಿಕಾಕ್ಷನ್ ಉಳಿದಿತ್ತು ಸೊ ನಾನು ಯಾವತ್ತೂ ವೇಸ್ಟ್ ಮಾಡೋದಿಲ್ಲ ಉಳಿದಿತ್ತು ಅಂದರೆ ಫ್ರಿಜ್ಜಲ್ಲಿ ಇಡ್ತೀನಿ ಎಕ್ಸ್ಟ್ರಾ ಅದಕ್ಕೆ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ರೆಸಿಪಿನ ಮಾಡ್ಕೊಂಡು ಹಚ್ಕೋತೀನಿ ನಾನು ಒಗಟೋದಿಲ್ಲ ನಾನು ಸೊ ಹಾಗಾಗಿ ಏನಂತಾರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಕರಿಬೋದು ಸೊ ದಿನ ಹಚ್ಕೊಳ್ಳಿಕ್ಕೆ ಇತ್ತೀಚೆಗೆ ಆಗ್ತಾಯಿಲ್ಲ ಸೊ ಚಳಿಗಾಲ ಬೇಜಾರು ಅನಿಸುತ್ತೆ ಅಷ್ಟೊತ್ತು ಹಚ್ಕೊಂಡು ಕೂಡಲಿಕ್ಕೆ ಬಟ್ ಆದರೂ ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕು ಮಾಯಿಶ್ಚರ್ ಇರಬೇಕು ಅಂದರೆ ಮಜ್ಬೂರಿ ಅಂತ ಹೇಳ್ತಾರಲ್ಲ ಆ ರೀತಿ ನಾನು ಸ್ಕಿಪ್ ಮಾಡೋದಿಲ್ಲ ಆ್ಯಕ್ಚುಲಿ ಬಟ್ ಈ ತಿಂಗಳು ತುಂಬಾ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ಹೋಗೋದು ಬರೋದು ಆಗಿದೆ ಹಾಗಾಗಿ ತಿಂಗಳಲ್ಲಿ ಎರಡು ಅಥವಾ ಮೂರು ಸಲ ಮಾತ್ರ ನಾನು ಹಚ್ಕೊಂಡಿದ್ದೀನಿ ಇಲ್ಲಾಂದರೆ ಮೋಸ್ಟ್ಲಿ ನಾನು ಒಂದು ದಿನವೂ ಬಿಡೋದಿಲ್ಲ ಆ ರೀತಿ ಇರುತ್ತೆ ಹಾಗಾಗಿ ಜಸ್ಟ್ 10 to 15 minutes ಆದರೂ ಕೂಡ ಪರವಾಗಿಲ್ಲ ಬಟ್ ಇದನ್ನು ನಾನು ರಾತ್ರಿ ಹಚ್ಕೋಬೇಕು ಬಟ್ ರಾತ್ರಿ ತುಂಬ ಚಳಿ ಚಳಿ ಅನಿಸುತ್ತೆ ಬಟ್ ಮುಂಚೆನೆ ಟೈಮೇ ಇರೋದಿಲ್ಲ ನನಗೆ ಹಾಗಾಗಿ ಸಂಡೇನೂ ಇದ್ದರೂ ಕೂಡ ಟೈಮ್ ಇರೋದಿಲ್ಲ ಬೇಗ ಬೇಗ ಮುಗಿಸ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ ಹಾಗಾಗಿ ಸಂಜೆ ಅಟ್ಲೀಸ್ಟ್ ಫುಲ್ ಬಾಡಿ ಪ್ಯಾಕ್ ಆಗಿಲ್ಲ ಅಂದರೂ ಕೂಡ ನಾನು ಬರೀ ಜಸ್ಟ್ ಫೇಸ್ ಅಥವಾ ನೆಕ್ ಪ್ಯಾಕಿಗೆ ಅಷ್ಟೇ ನೆಕ್ ಪಾರ್ಟಿಗೆ ಮಾತ್ರ ನಾನು ಹಚ್ತೀನಿ ಇಲ್ಲಾಂದ್ರೆ 15-20 minutes ಸೊ ತಣ್ಣನೀರಿಲ್ಲ ಅಂದರೂ ನಾನು ಇಲ್ಲಿ ಬಿಸಿ ನೀರನ್ನೇ ಯೂಸ್ ಮಾಡ್ತೀನಿ ಯಾವಾಗ ಹಚ್ಕೋತೀನೋ ಅವಾಗ ಇಮಿಡಿಯೇಟ್ಲಿ ಹಚ್ಕೊಂಡು ಅಂದರೆ ಸ್ವಲ್ಪ ಏನಂತಾರೆ ಆರಾಮ್ ಅನಿಸುತ್ತೆ ತಣ್ಣಗಾಗಿತ್ತು ಫೇಸ್ ಪ್ಯಾಕ್ ಅಂದರೆ ಚಳಿ ಚಳಿ ಅನಿಸುತ್ತೆ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಬಿಸಿ ಹಾಲು ಅಥವಾ ಬಿಸಿ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ರನ್ನಿಂಗ್ ಪೇಸ್ಟನ್ನು ಮಾಡಿ ಹಚ್ಕೋತೀನಿ ನಾನು ಸೊ ತೋರಿಸ್ತೀನಿ ನಿಮಗೆ ಅದಾದ ನಂತರ ನಾನು ನಿಮಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ತೋರಿಸ್ತಾ ಇದ್ದೀನಿ ಸೊ ಪ್ಲೀಸ್ ಇಗ್ನೋರ್ ಮಾಡಿ ಇದು ನನ್ನ ಫ್ರಿಜ್ ತುಂಬ ಮೆಸ್ ಆಗಿದೆ ಸೊ ಯಾವಾಗಲೂ ನಾನು ಈ ರೀತಿ ಇಡ್ತೀನಿ ಇದನ್ನು ಯಾಕಂದರೆ ಗಲೀಜಾಗಬಾರ್ದು ಗ್ಲಾಸ್ ಅಂತ ಸೊ ಈ ರೀತಿ ನನ್ನ ಹತ್ರ ಇನ್ನೊಂದು ಪೇರ್ ಇದೆ ಸೊ ಇದು ಗಲೀಜಾಯಿತು ಅಂತಂದರೆ ಇನ್ನೊಂದನ್ನು ಹಾಕ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಡ್ರಾವರ್ ಇದೆ ಸೊ ಇಲ್ಲಿ ನಾನು ಮಸಾಲ ಸ್ಟಫಿಂಗ್ ಡ್ರೈ ಫ್ರೂಟ್ಸ್ ಸೀಡ್ಸ್ ಈ ರೀತಿ ಇಡ್ತೀನಿ ನಾನು ಸೊ ನಾನು ಈ ರೀತಿ ಏನಂತಾರೆ ತೋರಿಸ್ತೀನಿ ನಿಮಗೆ ಏನಂತಾರೆ ಗಿಲ್ಗಂಚಿ ಸ್ಟಫಿಂಗ್ ಅಂತ ಹೇಳ್ಬೋದು ಸ್ವೀಟ್ ಆಫ್ ಎಮರ್ಜೆನ್ಸಿಯಲ್ಲಿ ಈ ರೀತಿ ಮಾಡಿಡ್ತೀನಿ ನಾನು ಯಾವಾಗಾದರೂ ತಿನ್ಬೇಕನ್ಸಿದ್ರೆ ಗಿಲ್ಗಂಚಿ ಮಾಡಿ ತಿನ್ಬೋದು ಸೊ ಹಾಗಾಗಿ ಇವತ್ತು ಮಾಡಿದ್ದೆ ಸೊ ಸ್ಟಫಿಂಗ್ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕಾಗುತ್ತೋ ಆವಾಗ ನಾನು ಮಾಡ್ಕೊಂಡು ತಿನ್ನಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇದೊಂದು ಸ್ಟಫಿಂಗ್ ಇಟ್ಟಿರ್ತೀನಿ ಯಾವಾಗಲೂ ಸೊ ನಮ್ಮಮ್ಮ ಜಾಸ್ತಿ ಮಾಡ್ತಿದ್ರು ನಾನು ಹೋದಾಗ ಬಂದಾಗೆಲ್ಲ ಈ ರೀತಿ ಕಟ್ಕೊಡ್ತಿದ್ರು ನಾನು ಮನೆಯಲ್ಲಿ ಮಾಡ್ಕೋತಿದ್ದೆ ಬಟ್ ಈಗ ಆಪ್ಷನ್ ಇಲ್ಲ ನಾನೇ ಮಾಡ್ಕೋಬೇಕು ಸೊ ಇಲ್ಲಿದೆ ನೋಡಿ ಟ್ಯಾನ್ ಟಡಾನ್ ಸೊ ಇದು ನನ್ನ ಫೇವ್ರೇಟ್ ಅಂದರೆ ನಿಮಗೆ ಟಿಪ್ ಅಂತ ಹೇಳ್ಬೋದು ಸೊ ಇದನ್ನು ನಾನು ರಸಮ್ ಏನಂತಾರೆ ಪ್ರೀಮಿಕ್ಸ್ ಅಂತ ಕರಿಬೋದು ಈ ರೀತಿ ನಾನು ಸ್ಟೋರ್ ಮಾಡಿಡ್ತೀನಿ ಜಾಸ್ತಿ ಏನಿಲ್ಲ 2 to 3 days ಎಮರ್ಜೆನ್ಸಿಯಲ್ಲಿ ತುಂಬಾ ಬೇಜಾರಾಗಿದ್ರೆ ಕ್ವಿಕ್ಕಾಗಿ ಮಾಡಬೇಕು ಮತ್ತೆ ಅಲ್ಲಿ ಗ್ರೈಂಡ್ ಮಾಡ್ಕೋ ಕೂಡೋದು ಅಥವಾ ಕರೆಂಟ್ ಹೋಗಿತ್ತು ಅಂದಾಗ ಈ ರೀತಿ ಚೆನ್ನಾಗಿರುತ್ತೆ ಮಾಡಲಿಕ್ಕೆ ಸೊ
ಹಾಗಾಗಿ ಇದು ಎಲ್ಲಾನೇ ಮಿಕ್ಸ್ ಇದೆ, ಜಸ್ಟ್ ನೀರು ಹಾಕಿ ಕುದಿಸೋದು ಮಾತ್ರ ಉಳಿದಿದೆ ಅಷ್ಟೇ. ಉಪ್ಪು ಕೂಡ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ನಾ ಇಲ್ಲಾರ್ದಾಗೂ ಕೂಡ ಮನೇಲಿ ಯಾರು ಹುಡುಗರು ಅಥವಾ ಹಸ್ಬೆಂಡ್ ಇದ್ರೆ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಪ್ರಿಮಿಕ್ಸ್ ಅಂತ ಹೇಳ್ಬೋದು ರಸಮ್ದು. ಸೊ ಈ ರೀತಿ ಪ್ರಿಮಿಕ್ಸ್ ಅಂದರೆ ಡ್ರೈ ಎಲ್ಲ ವೆಟ್ ಇರುತ್ತೆ, ಸೊ ಫ್ರಿಡ್ಜ್ನಲ್ಲಿ ಕಂಪಲ್ಸರಿ ಇಟ್ಟಿರ್ತೀನಿ ನಾನು. ಹಾಗಾಗಿ ಏನಿಲ್ಲ ಅಂದರೆ 3-4 ಡೇಸ್ ಆರಾಮಾಗಿ ನಡೆಯುತ್ತೆ. ಜಾಸ್ತಿ ದಿನ ಇಡ್ಲಿಕ್ಕೆ ಹೋಗಬೇಡಿ, ಫ್ರೆಶ್ ಆಗಿ ಮತ್ತೆ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ನಾನು ಎಮರ್ಜೆನ್ಸಿ ಅಂದರೆ ದಿನ ಎಲ್ಲಿ ಮಾಡೋದು ಬೇಜಾರು ಅನಿಸಿದಾಗ ಈ ರೀತಿ ನಾನು ಇಟ್ಟಿರ್ತೀನಿ. ಸೊ ಮನೇಲಿ ಯಾರು ಇರಲಿ ಬಿಡಲಿ ಇಲ್ಲಾರ್ದಾಗ ಆರಾಮಾಗಿ ಸೆಲ್ಫ್ ಇಂಡಿವಿಜುವಲ್ ಬ್ಯಾಚುಲರ್ಸ್ ಯಾರೇ ಇರಲಿ ಮಾಡ್ಬೋದು, ಅಷ್ಟು ಈಸಿ ಅನಿಸುತ್ತೆ. ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಜಸ್ಟ್ ನೀರು ಮಿಕ್ಸ್ ಮಾಡಿ ಒಗ್ಗರಣೆನ ಕೊಡಬೇಕು, ಅದಾದ ನಂತರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ, ಅಥವಾ ಇಲ್ಲ ಅಂದರೆ ಮುಗಿತು, ತುಪ್ಪ ಜಾಸ್ತಿ ಹಾಕೊಳ್ತೀನಿ. ಬರೇ ಅನ್ನ ಸಾರು ಇದ್ದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ, ಬೇರೆ ಏನು ಬಾಜು ಸೈಡ್ಗೆ ಬೇಕೇ ಆಗೋದಿಲ್ಲ. ಸೊ ಹಾಗಾಗಿ ನೋಡೋಣ ಬನ್ನಿ ಇದು. ಸೊ ಇವತ್ತು ನಾನು ಇದನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಶ್ರೀಖಂಡ ಇದೆ ಇಲ್ಲಿ, ಇನ್ ಕೇಸ್ ಬೇಕಾಗಿತ್ತು ಅಂತಂದರೆ ನಾನು ಈ ರೀತಿ ಹೊರಗಡೆ ಇಟ್ಟಿರ್ತೀನಿ ಸಂಜೆ ಆದ ನಂತರ, ಯಾಕಂದರೆ ತಣ್ಣಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಉಳಿದಿತ್ತು, ಸೊ ಅದಕ್ಕೋಸ್ಕರ ಚಪಾತಿ ಜೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಕೆಲವೊಮ್ಮೆ ಸ್ವೀಟ್ ಬೇಕಾದಾಗ ಮತ್ತು ಮೊಸರು ಕಂಪಲ್ಸರಿ ಇಟ್ಟಿರ್ತೀನಿ, ಅದನ್ನು ಕೂಡ ಚಳಿಗಾಲದಲ್ಲಿ ಏನಂತಾರೆ ತಿನ್ನಬಾರ್ದು, ಆ್ಯಕ್ಚುಲಿ ನೆಗಡಿ ಬರುತ್ತೆ. ಬಟ್ ಕೆಲವೊಮ್ಮೆ ಆಪ್ಷನ್ ಇಲ್ಲಾದಾಗ ನಾನು ಅದನ್ನು ಕೂಡ ಈ ರೀತಿ ಹೊರಗಡೆ ಇಟ್ಟಿರ್ತೀನಿ ಬೇಕಾಗುತ್ತೆ ಅಂತ. ಸೊ ಶುರು ಮಾಡೋಣ. ಇಲ್ಲಿ ನಾನು ಬೆಳಗ್ಗೆ ಮಾಡಿದ್ದೆ ಪಲ್ಯ, ಸೊ ಅದನ್ನು ನಾನು ಸ್ವಲ್ಪ ನನಗೆ ಟ್ವಿಸ್ಟಾಗಿ ಮಾಡ್ಕೋತಾ ಇದ್ದೀನಿ, ನನಗೆ ಇನ್ನೂ ಜಾಸ್ತಿ ಚೆನ್ನಾಗಿ ರುಚಿ ಬರಲಿಕ್ಕೆ. ಏನಿಲ್ಲ, ಸ್ವಲ್ಪ ನಿಂಬೆಹಣ್ಣು, ಉಪ್ಪು, ಚಳಿಗಾಲದಲ್ಲಿ ಮತ್ತೆ ಅದು ಟೇಸ್ಟ್ ಸೇಮ್ ಅಂದರೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ಮಸಾಲಾನ ಮಿಕ್ಸ್ ಮಾಡಿ ಈ ರೀತಿ ನಾನು ಮತ್ತೆ ಕುದಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾನು ಆಲ್ರೆಡಿ ಹಿಟ್ ಇಟ್ಟಿದ್ದೆ. ಸೊ ಇದು ಗಿಲ್ಗಂಚಿ ಸ್ಟಫಿಂಗ್, ಮುಂಜಾನೆ ನಾನು ಗಿಲ್ಗಂಚಿ ಮಾಡಿದ್ದೆ, ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದೆ. ಸೊ ಫ್ರೆಶ್ ಆಗಿ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ. ಸೊ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಚಟ್ನಿ ಕೂಡ ಇದೆ. ಸೊ ಇದಕ್ಕೆ ನಾನು ಏನಂತಾರೆ ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಬೆಳಗ್ಗೆಕಿಂತ ಇದಾಗ ಖಂಡಿತ ಒಂದು ಇಂಗ್ರೀಡಿಯೆಂಟ್ ಹೇಳ್ತೀನಿ ಹಾಕಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತೆ ರಾತ್ರಿ ಅದೇ ತಿನ್ಲಿಗತೀನಿ ಅಂತ ಬೇಜಾರು ಅನಿಸೋದಿಲ್ಲ. ಸೊ ಇದಕ್ಕಿಂತ ಮುಂಚೆ ಗಿಲ್ಗಂಚಿ ಸ್ಟಫನ್ನು ನಾನು ಮಾಡ್ಕೋತೀನಿ, ಒಂದು 3-4 ಆದರೂ ಮಾಡ್ಕೊಂಡು ಇಟ್ಕೋತೀನಿ. ಸೊ ಹಿಟ್ ಎಷ್ಟಿದೆ ಅಷ್ಟನ್ನು ವೇಸ್ಟ್ ಮಾಡಬಾರ್ದು, ಹಾಗಾಗಿ ಮಾಡೋಣ. ಸೊ ಇಲ್ಲಿ ಏನಿಲ್ಲ ಅಂದರೂ 6-7 ಅಥವಾ 8-9 ಏನಂತಾರೆ ಗಿಲ್ಗಂಚಿ ಆಗ್ಬೋದು ಅನಿಸುತ್ತೆ. ಸೊ ಹಾಗಾಗಿ ಎಷ್ಟು ಹಿಟ್ಟಿದೆಯೋ ಅಷ್ಟನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಮುಂಜಾನೆಕಿಂತ ಸ್ವಲ್ಪ ಸಾಫ್ಟ್ ಆಗಿದೆ. ಗಿಲ್ಗಂಜಿ ಮಿಶ್ರಣ ಅಂತಂದರೆ ಹಿಟ್ಟಿನ ಮಿಶ್ರಣ, ನಾವು ಹೇಗೆ ನಾದ್ಕೊಂಡಿದ್ವು ಅಂದರೆ ಗಟ್ಟಿಯಾಗಿತ್ತು ಏನಂತಾರೆ ಹಿಟ್ಟು. ಸೊ ಕಣಕ ನಾದಿದಾಗ, ಯಾಕಂದರೆ ನಾನು ರವೆ ಜಾಸ್ತಿ ಯೂಸ್ ಮಾಡ್ತೀನಿ, ಮೈದಾ ರವೆ ಎರಡು ಮಿಕ್ಸ್ ಮಾಡಿ ಕ್ರಿಸ್ಪಿ ಬರಬೇಕಂದ್ರೆ, ಇಲ್ಲಾಂದರೆ ಚಿರೋಟೆ ರವೆ ಯೂಸ್ ಮಾಡ್ಬೋದು, ಇರಲಾದವ್ರು ಕೂಡ ಮೈದಾ ಅಥವಾ ರವಾನ ಮಿಕ್ಸ್ ಮಾಡಿ. ಈ ರೀತಿ ನಾನು ನಿಮಗೆ ಫ್ರಿಡ್ಜ್ನಲ್ಲಿ ತೋರಿಸಿದ್ದೀನಿ ಸ್ಟಫಿಂಗ್ ಯಾವ ರೀತಿ ಇಡ್ತೀನಿ ಅಂತ, ಎಮರ್ಜೆನ್ಸಿಯಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು ಅಂತ. ಸೊ 2 ತಾಸಾದರೂ ಆ್ಯಕ್ಚುಲಿ ನೆನೆ ಇಡ್ತಾರೆ. ಇದು ಆರಾಮಾಗಿ ನಿಮಗೆ ಚೆನ್ನಾಗಿ ಬರಬೇಕಂದ್ರೂ 4-5 ಅವರ್ಸ್ ಇಟ್ಟರೆ ಪರವಾಗಿಲ್ಲ. ಸೊ ಇಡೀ ದಿನ ಇದು ನೆಂದಿದೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಾಗಿದೆ ಗಿಲ್ಗಂಚಿ ಹಿಟ್ಟು. ಹಾಗಾಗಿ ಸಾಫ್ಟ್ ಅಂತಂದರೆ ಜಾಸ್ತಿ ಸಾಫ್ಟ್ ಅಲ್ಲ, ಹಾರ್ಡೂ ಅಲ್ಲ, ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ, ಈಗಲೂ ಚೂರು ಗಟ್ಟಿ ಇದೆ. ಸೊ ಹಾಗಾಗಿ ಈ ಪಟಕ್ನೆ ಮಾಡ್ಬೋದು ಅಂತಂದರೆ ಕ್ವಿಕ್ ಗೋ ಟು ಗೋ ಅಂತ ಹೇಳ್ಬೋದು ರೆಸಿಪಿ. ಸೊ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ತೀನಿ, 7-8 ಆಗ್ಬೋದು. ಈ ರೀತಿ ಸ್ಟಫಿಂಗ್ ಇದ್ದರೆ ತಕ್ಷಣವೇ ನೀವು ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಎಮರ್ಜೆನ್ಸಿ ತಿನ್ನಬೇಕಾದ್ರೆ ಮಾಡ್ಬೋದು. ಯಾರಿಗಾದರೂ ಗೆಸ್ಟ್ ಬಂದರೆ ಈ ರೀತಿ ನೀವು ಮಾಡ್ಕೊಡ್ಬೋದು. ಸೊ ಅದಕ್ಕೋಸ್ಕರ ಸ್ಟಫಿಂಗ್ ಯಾವಾಗಲೂ ನಾನು ಮನೆಯಲ್ಲಿ ಈ ರೀತಿ ಸ್ಟೋರ್ ಮಾಡಿಡ್ತೀನಿ. ಜಾಸ್ತಿ ಲಾಂಗ್ ಡೇಸ್ ಅಲ್ಲ, ಫ್ರೆಶ್ ಆಗಿ ಮಾಡಿಡೋದು, 10-15 ಡೇಸ್ ಸಲುವಾಗಿ. ಚಳಿಗಾಲದಲ್ಲಿ ಸ್ಟೋರ್ ಮಾಡಿಡೋದು ಸ್ವಲ್ಪ ತುಂಬಾ ಕಷ್ಟ, ಮೆತ್ತಗಾಗಿಬಿಡುತ್ತೆ. ಸೊ ಹಾಗಾಗಿ ಏರ್ ಟೈಟ್ ಜಾರ್ ಅಥವಾ ಏರ್ ಟೈಟ್ ಕಂಟೈನರ್ ಈ ರೀತಿ ನೀವು ಕಟ್ಟಿಡಬೇಕು. ಆದಾಗ ಮಾತ್ರ ಕ್ರಿಸ್ಪಿ ಅದೇ ರೀತಿ ನೀವು ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ಬೇಗ ಬೇಗ ನಾನು ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಮೀರ್ತಾ ಇದೆ. ಸೊ ಆಲ್ಮೋಸ್ಟ್ 9:30 ತನಕ ನಾವು ಊಟಕ್ಕೆ ಕೂತ್ ಬಿಡೋದು. ಹಾಗಾಗಿ ಜಲ್ಲಿ ತಿಂದು ಜಲ್ಲಿ ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅನಿಸಿತ್ತು. ಹಾಗಾಗಿ ಬೆಚ್ಚಗೆ ಇರಲಿಕ್ಕೆ ಎಲ್ಲ ಫ್ರೆಶ್ ಆಗಿ ಚಪಾತಿ ಹಿಟ್ಟು ಕೂಡ ನಾನು ಏನಂತಾರೆ ಇಟ್ಟಿದ್ದೆ. ಸೊ ಸಂಜೆ ಎಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ. ಸೊ ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೋತಾ ನೋಡ್ಕೋತಾ ಹೇಳ್ಕೋತಾ ಹೋಗ್ತೀನಿ ನೋಡಿ. ಸೊ ನಾನು ಇಲ್ಲಿ ಕಟ್ಟರ್ ಅಥವಾ ಮೋಲ್ಡ್ ಸಹಾಯದಿಂದ ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಅದು ಮಾಡಿದ್ರೆ ಮತ್ತೆ ಹಿಟ್ಟು ಉಳಿದ್ಬಿಡುತ್ತೆ, ಅದು ಬೆಳೀತಾ ಬೆಳೀತಾ ಅದನ್ನು ಎಂಡ್ ಮುಗಿಯೋದೇ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಮಡಚಿ ಏನಂತಾರೆ ಫೋಲ್ಡ್ ಮಾಡಿ ಹಾಕ್ತಾ ಇದ್ದೀನಿ, ಇಲ್ಲ ಅಂತಂದರೆ ಯಾವತ್ತೂ ಮುಗಿಯೋದೇ ಇಲ್ಲ ಗಿಲ್ಗಂಚಿ. ಎಷ್ಟು ಸ್ಟಫಿಂಗ್ ಬೇಕು ಅಷ್ಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಜಾಸ್ತಿ ಸ್ಟಫಿಂಗ್ ಹಾಕಿದ್ರೂ ಅಷ್ಟು ಟೇಸ್ಟ್ ಮಜಾ ಅನಿಸೋದಿಲ್ಲ. ಸೊ ಈ ರೀತಿ ಫೋಲ್ಡ್ ಮಾಡಿದ್ರೆ ಜಲ್ಲಿ ಮುಗಿಯುತ್ತೆ, ಆಮೇಲೆ ಟೈಮ್ನು ವೇಸ್ಟ್ ಆಗೋಂಗಿಲ್ಲ. ಕಟ್ಟರ್ ಸಹಾಯ ಅಂತಂದರೆ ಹಿಟ್ಟು ಉಳ್ಕೋತಾ ಹೋಗುತ್ತೆ, ಮತ್ತೆ ಅದನ್ನು ಮಾಡ್ಕೋತಾ ಬರೀ ಅದೇ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಈಸಿಯಾಗಿ ಮಾಡೋದನ್ನು ನಾನು ನೋಡ್ತೀನಿ ಯಾವಾಗಲೂ.
ನಿಜ ಹೇಳಬೇಕು ಅಂತಂದರೆ ಮೋಲ್ಡ್ ಅಥವಾ ಕಟ್ಟರ್ಕಿನ್ನ ತುಂಬ ಸುಲಭ ಮತ್ತು ಬೇಗ ಆಗೋದಂದರೆ ಈ ರೀತಿಯೇ. ಸೊ ಮೋಲ್ಡ್ ಅಂತಂದರೆ ರೌಂಡ್ ಶೇಪ್ ಮಾಡು, ಎಕ್ಸಾಕ್ಟ್ ಸೆಂಟರಲ್ಲಿ ಇಡು ಮತ್ತು ಸ್ಟಫಿಂಗ್ ಇಡು ಮತ್ತಾಗಿ ಈ ರೀತಿ ಆಗುತ್ತೆ. ಸೊ ಅದಕ್ಕಿನ್ನ ತುಂಬ ವೇಗವಾಗಿ ಫಾಸ್ಟಾಗಿ ಮಾಡುವುದಂತಂದರೆ ಈ ರೀತಿಯೇ ನನಗೆ ಅನುಕೂಲ. ಸೊ ತುಂಬಾ ಪಟ್ಟನೆ ಆಗುತ್ತೆ, ಬೇಗ ಆಗುತ್ತೆ, ಟೈಮ್ ವೇಸ್ಟ್ ಆಗೋದೇ ಇಲ್ಲ. ಸೊ ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂದರೆ ಈ ರೀತಿಯೇ ನನಗೆ ಗೋ ಟು ರೆಸಿಪಿ ಅಂತ ಹೇಳ್ಬೋದು. ಈ ರೀತಿ ಪುಟಾಣಿ ಸ್ಟಫಿಂಗ್ ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ದಿವಾಲಿ ಸ್ನ್ಯಾಕ್ಸ್ ಅಂತ ಹೊಡೆದ್ರೆ ಅಥವಾ ಸ್ವೀಟ್ ರೆಸಿಪಿ ಅಂತ ಹೊಡೀರಿ, ತುಂಬಾ ರೆಸಿಪಿ ಸ್ವೀಟ್ಸ್ಗಳ ರೆಸಿಪೀಸ್ ಬರುತ್ತೆ. ಸೊ ನೋಡಿ, ಅದರಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಅದಾದ ನಂತರ ಮಕ್ಕಾನೇದು ಗಿಲ್ಗಂಚಿ ಮಾಡಿದ್ದೀನಿ, ಖಂಡಿತ ಟ್ರೈ ಮಾಡಿ. ಇವೆರಡು ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಆಗಿರೋದು. ಸೊ ಗೊತ್ತೇ ಆಗೋದಿಲ್ಲ, ಪ್ರೋಟೀನ್ ಏನಂತಾರೆ ಸ್ವೀಟ್ ಅಂತ ಹೇಳ್ಬೋದು ಮಕ್ಕಾನ. ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ತಿನ್ನಲಿಕ್ಕೆ, ಆಮೇಲೆ ಟೇಸ್ಟಿ ಕೂಡ ಅನಿಸುತ್ತೆ. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ನೋಡಿ ಇಲ್ಲಿ ಆಲ್ಮೋಸ್ಟ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. 9 ಏನಂತಾರೆ ಗಿಲ್ಗಂಜಿ ಅಂತ ಹೇಳ್ಬೋದು, ಕರಂಜಿ ಅಂತ. ಸೊ ಇದನ್ನು ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಯಾವತ್ತು ಫ್ರೈ ಮಾಡಬೇಡಿ. ಬೇಗ ಮೇಲೆ ಬ್ರೌನ್ ಕಲರ್ ಅಥವಾ ಗೋಲ್ಡನ್ ಕಲರ್ ಆಗುತ್ತೆ, ಬಟ್ ಆ ಕ್ರಿಸ್ಪಿನೆಸ್ ಇರಂಗಿಲ್ಲ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ನಿಮಗೆ ಏನಂತಾರೆ ಕ್ವಿಕ್ ಆಗಿರುವಂತಹ ರಸಂ ಹೇಗೆ ಅಂತ ತೋರಿಸ್ತೀನಿ. ಸೊ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸ್ಟೋರ್ ಮಾಡಿ, ಜಸ್ಟ್ ಎಣ್ಣೆನ ಹಾಕಿ ಒಗ್ಗರಣೆನ ಕೊಡ್ತೀನಿ. ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಪೇಸ್ಟ್ ಹಾಕಿ ನೀರನ್ನು ಮಿಕ್ಸ್ ಮಾಡ್ತೀನಿ, ಪೂರ ಹಾಕೋದಿಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕು ಅಂತ ಅಂದಾಜು ನಮಗೆ ಗೊತ್ತಿರುತ್ತೆ. ಆಮೇಲೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ, ಅಂದರೆ ಕುದಿಯೋ ತನಕ ಆ ಲೆವೆಲಿಗೆ ಬರಬೇಕು. ಚೆನ್ನಾಗಿ ಕುದ್ರೆ ಮಾತ್ರ ಅದು ಟೇಸ್ಟ್ ಬರುತ್ತೆ. ರಸಮಲ್ಲಿ ಖಂಡಿತ ಇಂಗು ಮತ್ತು ಕರಿಬೇವನ್ನು ಕಂಪಲ್ಸರಿ ಹಾಕಬೇಕು. ಸೊ ನನ್ನ ಹತ್ರ ಈಗ ಕರಿಬೇವು ಇರಲಿಲ್ಲ, ಹಾಗಾಗಿ ನಾನು ಮಿಸ್ ಮಾಡಿದ್ದೀನಿ. ರಸಮಲ್ಲಿ ಕಂಪಲ್ಸರಿ ಇರಲಿ. ಅದಾದ ನಂತರ ನೋಡಿ ಇಲ್ಲಿ ನಾನು ಪೇಸ್ಟನ್ನು ಕಲಸಿ ಹಾಕ್ತಾ ಇದ್ದೀನಿ. ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿ, ಉಳಿಕಿದ್ದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಕುದಿಲಿಕ್ಕೆ ಬಿಡಿ. ಮೇಲೆ ಈ ರೀತಿ ಕತ ಕತ ಕುದಿಬೇಕು, ಆ ರೀತಿ ಇರಲಿ ರಸಮು. ಸೊ ಬೇಕಿದ್ರೆ ನೀವು ಬೆಲ್ಲ ಮತ್ತು ಉಪ್ಪು ನಿಂಬೆಹಣ್ಣನ್ನು ಸ್ವಲ್ಪ ಹಿಂಡ್ಕೊಳ್ಬೋದು. ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ಟೇಸ್ಟ್ ಅಂತ ಹೇಳ್ತಾರೆ ರಸಮ್ ಅವ್ರವ್ರ ಪ್ರಕಾರ. ಸಾರು ಅಂತಂತಂದರೆ ತಿಳಿ ಸಾರು ಅಂದರೆ ಕೆಲವೊಬ್ಬರು ಸ್ವೀಟ್ ಸಾರನ್ನು ತಿಂತಾರೆ, ಅಥವಾ ಸ್ವಲ್ಪ ಹುಳಿ ಸ್ವಿ ಆ ರೀತಿ ತಿಂತಾರೆ. ಕೆಲವೊಬ್ಬರು ಸ್ವಲ್ಪ ಖಾರ ತಿಂತಾರೆ, ಡಿಪೆಂಡ್ಸ್. ಅದ್ರ ಮೇಲೆ ನೀವು ಹಾಕ್ಕೊಳ್ಬೋದು ಅಷ್ಟೇ. ಸೊ ಇಲ್ಲಿ ನೆಕ್ಸ್ಟ್ ನಾನು ಕರಿತಾ ಇದ್ದೀನಿ ಗಿಲ್ಗಂಚಿನ. ಸೊ ಲೋ ಫ್ಲೇಮಲ್ಲಿ ಇಡಿ ಖಂಡಿತ. ನಾನು ಯಾವಾಗಲೂ ಸಣ್ಣ ಪಾತ್ರೆನೇ ಯೂಸ್ ಮಾಡೋದು. ಒಂದೊಂದೇ ಆದರೂ ಪರವಾಗಿಲ್ಲ, ಎರಡಾದರೂ ಪರವಾಗಿಲ್ಲ ಕರಿಯೋದು. ಯಾಕಂದರೆ ನನಗೆ ಅವತ್ತಿನ ದಿನ ಎಣ್ಣೆ ಏನು ಯೂಸ್ ಮಾಡಿರ್ತೀನೋ ಅವತ್ತೇ ಖಾಲಿಯಾಗಿರಬೇಕು ಅಡುಗೆ ಮಾಡಿ. ಸೊ ನಾನು ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೋತ ಹೋಗೋಂಗಿಲ್ಲ. ಜಾಸ್ತಿ ದೊಡ್ಡ ಪಾತ್ರೆ ಯೂಸ್ ಮಾಡಿದ್ರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಸೊ ಇರೋದೊಂದು ಸಣ್ಣ ಪುಟ್ಟ ಫ್ರೈಗೆ ಅಷ್ಟು ದೊಡ್ಡ ಎಣ್ಣೆನ ಬಳಸಿ ಮತ್ತೆ ನಾನು ಎಷ್ಟೋ ದಿನ ತನಕ ಬಳಸೋದು ಅದು ಚೆನ್ನಾಗಿ ಅನಿಸೋದಿಲ್ಲ ನನಗೆ. ಹಾಗಾಗಿ ಸಣ್ಣ ಸಣ್ಣ ಪುಟ್ಟ ಯುಟೆನ್ಸಿಲ್ಸೇ ನಾನು ಯೂಸ್ ಮಾಡೋದು ಫ್ರೈ ಮಾಡಬೇಕಾದ್ರೆ. ಸೊ ಇದರಲ್ಲಿ 2 ಅಥವಾ 3 ಹಿಡಿಸುತ್ತೆ. ಬೆಳಗ್ಗೆ 3 ಹಿಡಿದಿತ್ತು, ಈಗ ಸ್ವಲ್ಪ ಎಣ್ಣೆ ಕಮ್ಮಿ ಇರೋದ್ರಿಂದ 2 ಹಿಡಿತಾ ಇದೆ. ಸೊ ಪರವಾಗಿಲ್ಲ, ಆರಾಮಾಗಿ ಮಾಡೋಣ. ಸೊ ನಾನು ಯಾವಾಗಲೂ ಲೋ ಫ್ಲೇಮ್, ಆಮೇಲೆ ಸ್ಟಾರ್ಟಿಂಗ್ ಉರಿ ಮಾತ್ರ ಚೆಕ್ ಮಾಡಿ, ಜಾಸ್ತಿ ಕಾದಿರಬಾರ್ದು. ಫ್ಲಿಪ್ ಕಂಟಿನ್ಯೂಸ್ ಆಗಿ ನೀವು ಫ್ಲಿಪ್ ಮಾಡ್ಕೋತಾ ಹೋಗಿ. ಒಮ್ಮೆ ನೀವು ಒಂದೇ ಸಲ ಫ್ಲಿಪ್ ಮಾಡಿದ್ರೆ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ. ಹಾಗಾಗಿ ಇದು ಒಂದು ನನ್ನ ಟಿಪ್ ಅಂತ ಹೇಳ್ಬೋದು. ನಾನು ಈಚ್ 10 ಅಥವಾ 15-20 ಸೆಕೆಂಡ್ಸಲ್ಲಿ ಫ್ಲಿಪ್ ಮಾಡ್ಕೋತಾ ಹೋಗ್ತೀನಿ. ನನಗೆ ಈ ರೀತಿ ಮಾಡೋದ್ರಿಂದ ಎಣ್ಣೆನೂ ಹಿಡಿಯೋದಿಲ್ಲ, ಆಮೇಲೆ ಕ್ರಿಸ್ಪಿನೆಸ್ ಆಗುತ್ತೆ. ಸೊ ಇದು ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ಪಕೋಡ ಅಥವಾ ಮಿರ್ಚಿ ಬಜಿ ಅಥವಾ ನಿಪ್ಪಟ್ಟು ಸ್ಪೆಷಲಿ ಚಕ್ಲಿ ಈ ರೀತಿ. ಎಣ್ಣೆ ಹಿಡಿಲಾರ್ದಂಗೆ ಫ್ರೈ ಮಾಡಿ ತಿನ್ನೋದೇನಿದೆ ಅದು ಒಂದು ಟ್ರಿಕ್ ಇರುತ್ತೆ. ಸೊ ಹಾಗಾಗಿ ಕರಿಯೋದು ಏನಂತಾರೆ ಅದೊಂದು ಏನಂತಾರೆ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮಾಡ್ಕೋತ ಹೋದಂಗೆ ಅದು ಬರುತ್ತೆ. ಸೊ ಹಾಗಾಗಿ ಕೆಲವೊಬ್ರು ಜಲ್ಲಿ ಕರಿ ಕೊಳೆ ಆಗಿಬಿಡುತ್ತೆ ಅಂತ ತಿಳ್ಕೊತಾರೆ. ಸೊ ಒಳಗಡೆ ಹಸಿ ಬಿಸಿ ಇರುತ್ತೆ, ಕ್ರಿಸ್ಪಿ ಇರೋದಿಲ್ಲ. ಸೊ ಎಣ್ಣೆ ಹೀರ್ಕೋತೆ ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಣ್ಣೆ ಕಾದ ನಂತರ ಲೋ ಆಗಿ ಫ್ಲೇಮಲ್ಲಿ ಇಡಿ. ಅದಾದ ನಂತರ ಈ ರೀತಿ ನೀವು ಫ್ಲಿಪ್ ಮಾಡ್ಕೋತ ಹೋದಂಗೆ ಕ್ರಿಸ್ಪಿನೆಸ್ ಬರುತ್ತೆ ಯಾವುದೇ ಫ್ರೈ ಮಾಡಬೇಕಾದ್ರೂ. ಸೊ ಇದೇ ಟ್ರಿಕ್ಕನ್ನು ನೀವು ಬಳಸಿ.
ಇಲ್ಲಿ ನಾನು ಸ್ವಲ್ಪ ಕೋತಂಬರಿ ಆಮೇಲೆ ಉಳ್ಳಾಗಡ್ಡಿನ ಹೆಚ್ಚು ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಇಲ್ಲಿ ಚಟ್ನಿಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಬೇಕಿದ್ರೆ ನೀವು ಫ್ರೆಶ್ ಆಗಿ ಒಗ್ಗರಣೆನ ಮಾತ್ರ ಅದನ್ನು ಕೂಡ ಹಾಕ್ಬೋದು. ಸೊ ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅದ್ರ ಮೇಲೆ ಚೂರು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ರಾತ್ರಿ ನಿಮಗೆ ಅದೇ ಚಟ್ನಿ ತಿಂದೀನಿ ಅನ್ಸೋದಿಲ್ಲ. ಸೊ ತುಂಬ ಟೇಸ್ಟ್ ಆಗುತ್ತೆ. ಬಕ್ರಿ ಚಪಾತಿ ಅನ್ನದ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೀತಿ. ಸೊ ನಾನು ಯಾವಾಗಲೂ ಚಟ್ನಿ ಮುಂಜಾನೆ ಮಾಡಿದಾಗ ಪ್ಲೇನ್ ಆಗಿ ತಿಂತೀನಿ, ಸಂಜೆ ಮಲ್ಕೋಬೇಕಾದ್ರೆ ಈ ರೀತಿ ನಾನು ಮಾಡ್ಕೋತೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನನಗೆ. ಬೇಕಿದ್ರೆ ಇದ್ರ ಮೇಲೆ ನೀವು ಒಗ್ಗರಣೆನ ಸಾಸಿವೆ ಜೀರಿಗೆ ತಡಕ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಸೊ ಅದನ್ನು ಕೂಡ ಜಾಸ್ತಿ ಟೇಸ್ಟ್ ತೋರಿಸುತ್ತೆ. ಸೊ ಈ ರೀತಿ ಉಳಿದಿದ್ದ ರೆಸಿಪಿಗಳನ್ನು ನೀವು ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲಿ ನಾನು ಸಾರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಅದಾದ ನಂತರ ಈ ಕಡೆ ಹಂಚನ್ನು ಕಾಯಿಸ್ಲಿಕ್ಕೆ ಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ 3 ಕಣಕ ಇತ್ತು. ಸೊ ಹಾಗಾಗಿ 3 ಚಪಾತಿ ಮಾಡ್ಬೋದು ಸೊ ಫ್ರೆಶ್ ಆಗಿ ಅಂತ. ಸೊ ಈಗ ಇಲ್ಲಿ ಕ್ವಿಕ್ ಆಗಿ ಮಾಡ್ತಾ ಇದ್ದೀನಿ. ತುಂಬಾ ಜಲ್ಲಿ ಆಗುತ್ತೆ. ಬಿಸಿ ಬಿಸಿ ತಿಂದರೆ ಒಂದು ಚಪಾತಿ ಎಕ್ಸ್ಟ್ರಾ ಹೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ವಿಂಟರ್ ಸೀಸನಲ್ಲಿ ಅದನ್ನು ನೀವು ಹಿಟ್ಟನ್ನು ಸ್ವಲ್ಪ ಇಟ್ಕೊಳ್ಳಿ. ಯಾಕಂದರೆ ಮುಂಚೆನೆ ಎಲ್ಲ ಮಾಡಿದಾಗ ಆರಿದ್ದು ತಿಂದರೆ ಹೋಗೋದೇ ಇಲ್ಲ ಊಟ. ಸೊ ಹಾಗಾಗಿ ಸೊ ಇಲ್ಲಿ ನಾನು ಪಾಪಡ್ ಕರ್ಕೋತಾ ಇದ್ದೀನಿ. ಸೊ ರಾತ್ರಿ ತುಂಬಾ ಚೆನ್ನಾಗಿ ಅನಿಸುತ್ತೆ ರೈಸ್ ಅಥವಾ ಸಾರ್ ಇತ್ತು ಅಂತಂದರೆ. ಸೊ ನನಗೆ ಈ ರೀತಿ ವಿಂಟರ್ ಸೀಸನಲ್ಲಿ ತಿನ್ನೋದು ತುಂಬಾ ಇಷ್ಟ. ಹಾಗಾಗಿ ನಾನು ಹಪ್ಪಳ ಸಂಡಿಗೆ ಈ ರೀತಿ ಕರ್ಕೊಂಡು ತಿಂತೀನಿ. ಸೊ ಎಲ್ಲ ಆಗಿದೆ ನೋಡಿ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಎಲ್ಲನೂ. ಸೊ ಬಿಸಿ ಬಿಸಿಯಾಗಿ ತಿನ್ನೋದು ಒಂದು ಎಕ್ಸ್ಟ್ರಾ ಅಥವಾ 2 ಎಕ್ಸ್ಟ್ರಾ ಹೋಗುತ್ತೆ. ಹಾಗಾಗಿ ಯಾವಾಗಲೂ ವಿಂಟರ್ ಸೀಸನಲ್ಲಿ ಎಲ್ಲ ಬಿಸಿನೇ ತಿಂತೀನಿ. ಸೊ ಚಪಾತಿನೂ ಬಿಸಿ ಸಾಫ್ಟ್ ಆಗಿದೆ. ಸೊ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ದಿನ ನಾವು ಬಿಸಿನೀರೇ ಕುಡಿಯೋದು, ಉಗುರು ಬೆಚ್ಚ ನೀರು. ಸೊ ಕ್ಲೈಮೇಟ್ ತಣ್ಣಗಿರೋದ್ರಿಂದ ಸೊ ಕೋಲ್ಡ್ ಆಗಬಾರ್ದು ಅಂತ. ಸೊ ಇಲ್ಲಿ ನನ್ನ ಪ್ಲೇಟ್ ಸರ್ವ್ ಆಗ್ತಾ ಇದೆ. ಸೊ ನೀವು ಡಿನ್ನರ್ ಮಾಡಿ ಮುಗಿಸಿ, ನಾನು ನನ್ನ ಡಿನ್ನರ್ನ ಮುಗಿಸ್ತೀನಿ. ಸೊ ಎಲ್ಲನೂ ಆ್ಯಕ್ಚುಲಿ ಹೇಳಬೇಕಂದ್ರೆ ಊಟ ಅಂದರೆ ರೈಸ್ ಐಟಮ್ ಸ್ವಲ್ಪ ಇಟ್ಟು ಜಾಸ್ತಿ ಪಲ್ಯ ಅಥವಾ ಈ ರೀತಿ ತಿನ್ನೋದಿರುತ್ತೆ. ಸೊ ನನಗೆ ಅಷ್ಟು ಆಗೋದಿಲ್ಲ. ನನಗೆ ಇವೆರಡು ಈಕ್ವಲ್ ಕ್ವಾಂಟಿಟಿಯಲ್ಲೇ ಇರಬೇಕು. ಹಾಗಾಗಿ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಎಲ್ಲ ಮುಂಜಾನೆ ಮಾಡಿಟ್ಟಿದ್ದೆ. ಸೊ ಜಸ್ಟ್ ರೈಸು ಮತ್ತು ಸ್ವೀಟ್ ಪಾಪಡ್ ರಸಂ ಮಾತ್ರ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಸ್ವಲ್ಪ ಮಾಡಿದ್ದೀನಿ ನನ್ನ ಪೂರ್ತಿ ಅಷ್ಟೇ. ಹಾಗಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ತಿನ್ನೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನನಗೆ ರಸಂ ಇತ್ತೀಚೆಗೆ ತುಂಬಾ ಬೇಕು ಅಂತ ಅನಿಸಿದೆ. ಅದಕ್ಕೋಸ್ಕರ ಚಳಿಗಾಲದಲ್ಲಿ ಬೇಕಂತ ಅನಿಸುತ್ತೆ, ಅದಕ್ಕೋಸ್ಕರ ಮಾಡಿರೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿ. ಸೊ ಈ ರೀತಿ ಒಮ್ಮೆ ನಾನು ತೋರಿಸಿದ್ದೀನಿ. ಡೈರೆಕ್ಟ್ ಅಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು 2-3 ಡೇಸ್. ಸೊ ನಾನು ನನ್ನ ಮೀಲನ್ನು ಎಂಜಾಯ್ ಮಾಡ್ತೀನಿ. ಸೊ ನೀವು ಸಹ ಊಟ ಮಾಡಿಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ದಿನಕ್ಕೊಂದು ಹೊಸ ವ್ಲಾಗ್ ಬರುತ್ತೆ. ಸೊ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ. ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.